ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದೆ. ಹಲವಾರು ದಶಕಗಳ ಒಂದು ನಿರಂತರ ಹೋರಾಟ, ಕೋಟಿ ಕೋಟಿ ಹಿಂದೂಗಳ ರಾಮಭಕ್ತರ ಒಂದು ಆಸೆ ಹೊತ್ತು ಈಡೇರಿರ್ತಕ್ಕಂಥದ್ದು. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಈ ಪವಿತ್ರ ಕಾರ್ಯ ನೆರವೇರಲಿದೆ. ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ, ಸಂತೋಷ ಪಡ್ತಕ್ಕಂಥ ವಿಚಾರ. ಪ್ರತಿಯೊಬ್ಬ ಹಿಂದೂಗಳನ್ನು ಕೂಡ ಒಗ್ಗೂಡಿಸ್ತಕ್ಕಂಥ ಒಂದು ಶುಭಗಳಿಗೆ ಇದು ಒಂದು ಪವಿತ್ರ ದಿನ. ಮತ್ತೊಂದು ಹೆಮ್ಮೆ ಅಂತ ಹೇಳಿದ್ರೆ, ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಳ, ಪ್ರಭು ಶ್ರೀರಾಮನ ಪರಮಭಕ್ತ ಹನುಮನ ಜನ್ಮಸ್ಥಳ ಅಂತ ಹೇಳಿದ್ರೆ ಕಿಷ್ಕಿಂದ ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಹನುಮ ಎಷ್ಟು ಪರಮಭಕ್ತನಾಗಿದ್ದಾನೆ ಅಂತಕ್ಕಂಥದ್ದು ನಮಗೆಲ್ಲ ತಿಳಿದಿರ್ತಕ್ಕಂಥದ್ದು. ಇವತ್ತು ಅಯೋಧ್ಯೆಗೂ ಮತ್ತು ಕನ್ನಡ ನಾಡಿಗೂ ಒಂದು ಅಯುನಾಭಾವ ಸಂಬಂಧ ಹೇಗೆ ಮುಂದುವರ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ, ಆ ಬಲರಾಮನ ಒಂದು ವಿಗ್ರಹಕ್ಕೆ ಶಿಲೆ, ಅದು ನಮ್ಮ ಕನ್ನಡ ನಾಡಿನ ಕರ್ನಾಟಕದಲ್ಲಿ ದೊರಕಿರ್ತಕ್ಕಂಥದ್ದು. ಅದರ ಶಿಲ್ಪಿಗಳು ನಮ್ಮ ಹೆಮ್ಮೆಯ ಮೈಸೂರಿನವರು, ಕನ್ನಡ ನಾಡಿನವರು. ಅವರು ಕೂಡ ಅರ್ಚಕರು ಅಯೋಧ್ಯೆಯಲ್ಲಿ, ಅವರು ಕೂಡ ನಮ್ಮ ಕನ್ನಡಿಗರು. ಇವತ್ತು ಒಂದು ಅವಿನಾಭಾವ ಸಂಬಂಧ ಇವತ್ತು ರಾಮನ ಜನ್ಮಸ್ಥಳಕ್ಕೂ ಇವತ್ತು ಕರ್ನಾಟಕಕ್ಕೂ ಇರ್ತಕ್ಕಂಥದ್ದು ಮುಂದುವರ್ಕೊಂಡು ಬಂದಿರತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗರು ಕೂಡ ಹೆಮ್ಮೆ ಪಡ್ತಕ್ಕಂಥ ಸಂಗತಿ, ನಮ್ಮೆಲ್ಲರ ಒಂದು ಸೌಭಾಗ್ಯ. ಇವತ್ತು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಒಂದು ಪವಿತ್ರ ಕಾರ್ಯ ನೆರವೇರಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಮತ್ತು ಹೆಮ್ಮೆ ತಂದಿದೆ.